ಕಂಡು ಕೇಳರಿಯದಂತಹ ಜಲಪ್ರಳಯಕ್ಕೆ ಸಿಲುಕಿ ತತ್ತರಿಸಿರುವ ವಯನಾಡ್ನಲ್ಲಿ ಕೊಡಗು ಜಿಲ್ಲಾ ಎಸ್ಎಸ್ಎಫ್ನ 30 ಮಂದಿ ಕಾರ್ಯಕರ್ತರು ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪುಜೇರಿಮಠಂ, ಅತ್ತಮಲ, ಮುಂಡಕೈ ಹಾಗೂ ಚೂರಮಲ್ಲ ಭಾಗಗಳಲ್ಲಿ ಸಂಭವಿಸಿದ ಭೀಕರ ಭೂಕುಸಿತ ಹಾಗೂ ಪ್ರವಾಹ ದುರಂತದಲ್ಲಿ 100 ಜನರ ಮೃತದೇಹ ಮಣ್ಣಿನಡಿ ಸಿಲುಕಿದ್ದು ಇನ್ನೂ ಕಾರ್ಯಾಚರಣೆ ನಡೆಯುತ್ತಲೇ ಇದೆ. ಎಸ್ವೈಎಸ್ ವಯನಾಡ್ ಸಾಂತ್ವನ ವಿಭಾಗದೊಂದಿಗೆ ಕೈಜೋಡಿಸಿದ ಕೊಡಗು ಎಸ್ಎಸ್ಎಫ್ ತಂಡ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದೆ. ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜುನೈದ್ ಅಮ್ಮತಿ ನೇತೃತ್ವದ ತಂಡ ಶನಿವಾರ ರಾತ್ರಿ ವಯನಾಡ್ಗೆ ತೆರಳಿದ್ದು ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ ಕಾರ್ಯಾಚರಣೆ ಆರಂಭಿಸಿದರು. ಮನೆಗಳನ್ನು ಶುಚಿಗೊಳಿಸುವುದು, ವಸ್ತುಗಳ ಸ್ಥಳಾಂತರ ಮತ್ತಿತರ ಕಾರ್ಯದಲ್ಲಿ ಪಾಲ್ಗೊಂಡರು. ಎಸ್ಎಸ್ಎಫ್, ಎಸ್ವೈಎಸ್, ಕೆಎಂಜೆ, ಎಸ್ಜೆಎಂ, ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ಸಹಕಾರದೊಂದಿಗೆ ಸಂತ್ರಸ್ತರಿಗೆ ಅಗತ್ಯ ಸಾಮಗ್ರಿಗಳನ್ನು ತಲುಪಿಸಲಾಯಿತು. ಕಾರ್ಯಾಚರಣೆ ಸಂದರ್ಭ ಹಲವಾರು ಬೆಲೆ ಬಾಳುವ ವಸ್ತುಗಳು ದೊರೆತಿದ್ದು ಅವುಗಳನ್ನು ಸಂಬಂಧಪಟ್ಟ ಇಲಾಖೆಗೆ ಒಪ್ಪಿಸಿರೋದಾಗಿ ಎಸ್ಎಸ್ಎಫ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜುನೈದ್ ಅಮ್ಮತಿ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ, ಕರ್ನಾಟಕದ ಕೊಡಗು ಜಿಲ್ಲೆಯಿಂದ ಎಸ್ಎಸ್ಎಫ್, ಎಸ್ವಿಎಸ್, ಮುಸ್ಲಿಂ ಜಮಾತ್, ಜಮಿಯತ್ ಉಲ್ ಮುಅಲ್ಲಿಮೀನ್, ಅದೇ ರೀತಿ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ನ ಎಲ್ಲ ಸಂಘಟನೆಗಳ ಸಾರಥ್ಯದಲ್ಲಿ ಕರ್ನಾಟಕದ ಕೊಡಗಿನಿಂದ ಬಂದು ಇಂದು ಬೆಳಗಿನಿಂದಲೇ ಇಲ್ಲಿ ಬೇಕಾದಂತಹ ನಿರ್ಗತಿಕರಾದ ಪ್ರಳಯ ಬಂದು ನಿರಾಶ್ರಿತರಾದಂತಹ ಆ ಜಾಗಗಳಿಗೆ ಹೋಗಿ ಅಲ್ಲಿ ಬೇಕಾದಂತಹ ಅಲ್ಲಿನ ಕ್ಲೀನಿಂಗ್ ವ್ಯವಸ್ಥೆಗಳನ್ನೆಲ್ಲ ನೋಡಿಕೊಳ್ತಾ ಇದ್ದೇವೆ. ಈಗಾಗಲೇ ಹಲವಾರು ಬೆಲೆ ಬಾಳುವಂತಹ ಪದಾರ್ಥಗಳು ಕೂಡ ನಾವು ಶುಚೀಕರಣ ಮಾಡುವಾಗ ಸಿಕ್ಕಿದ್ದು ಅದನ್ನು ಬೇಕಾದಂತಹ ಇಲಾಖೆಯವರಿಗೆ ಒಪ್ಪಿಸಿದ್ದೇವೆ. ಇದು ಕೊಡಗು ಜಿಲ್ಲೆಯಿಂದ ಇದಕ್ಕಿಂತ ಮೊದಲು ಕೂಡ ಹಲವಾರು ಅಗತ್ಯ ಸಾಮಗ್ರಿಗಳನ್ನು ತಂದು ಇಲ್ಲಿನ ನಿರಾಶ್ರಿತರಿಗೆ, ಅರ್ಹರಿಗೆ ಅದನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ಕೂಡ ಎಸ್ವೈಎಸ್ ಮುಸ್ಲಿಂ ಜಮಾತ್ನೊಂದಿಗೆ ಕೈಜೋಡಿಸಿ ನಾವು ಮಾಡಿದ್ದೇವೆ. ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ನೇತಾರರು ಶೇಖನ ಸುಲ್ತಾನಿಲ್ಲ ಸಹಿತರು ಅಂತ ನಮ್ಮ ಸಂಘಟನಾ ನೇತಾರರು ನಮಗೆ ಏನನ್ನು ಸೂಚಿಸುತ್ತಾರೋ ಆ ನಿಟ್ಟಿನಲ್ಲಿ ಅದರ ಬಗ್ಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಕಾರ್ಯಯೋಜನೆಗಳನ್ನು ರೂಪಿಸುವುದರ ಮುಖಾಂತರ ಅದನ್ನು ಕಾರ್ಯರೂಪಕ್ಕೆ ತರಲು ಶೇ100% ಪ್ರಯತ್ನ ಪಡ್ತೇವೆ. ಎಸ್ವೈಎಸ್ ಕೋಝಿಕೋಡ್ ಸಾಂತ್ವನ ವಿಭಾಗದ ನಾಯಕ ಶೌಕತ್ ಅಲಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಈ ಸಂದರ್ಭ ಎಸ್ಎಸ್ಎಫ್ ಕೊಡಗು ಜಿಲ್ಲಾ ವಿಸ್ಡಮ್ ಕಾರ್ಯದರ್ಶಿ ಗಫೂರ್ ಮಾಪಿಳತೋಡ್, ಕಮರುದ್ದೀನ್ ಅನ್ವಾರಿಯ ಹಸನ್ ಎಡತರ, ರಷದ್ ಹೊಲಮಾಳ, ರಶೀದ್ ಮಾಪಿಳತೋಡು ಸೇರಿದಂತೆ ಮತ್ತಿತರರು ಇದ್ದರು.